हेलो एसएसएलसी स्टूडेंट्स, क्लास 10 पार्ट 2 फर्स्ट चैप्टर क्वाड्रेटिक इक्वेशंस वाद स्टार्ट ಮಾಡಿದಾಗ क्वाड्रेटिक इक्वेशन स्टार्ट ಮಾಡಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ ಅಂದ್ರೆ ಏನು ಅಂತ ಕರೆತೀವಿ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರೋದಾದ ಮೇಲೆ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಂದ ax² + bx + c = 0. ಆ ಕ್ವಾಡ್ರೆಟಿಕ್ ಇಕ್ವೇಷನ್ ಸೊಲ್ಯೂಷನ್ ದೊಳಗ ನಾವು ಫಸ್ಟ್ ಮೆಥಡ್ ಏನು ಕಲಿತೀವಿ, ಫ್ಯಾಕ್ಟರೈಸೇಷನ್ ಮೆಥಡ್ ಕಲಿತೀವಿ. ಈಗ ಸೆಕೆಂಡ್ ಮೆಥಡ್ ಬಂದು ಫಾರ್ಮುಲಾ ಮೆಥಡ್ ಅಂತ ಕರಿತೀವಿ ನಾವು ಇದಕ್ಕೆ. ಅಂದರೆ ಕ್ವಾಡ್ರೆಟಿಕ್ ಫಾರ್ಮುಲಾ ಯೂಸ್ ಮಾಡಿ ನಾವು ರೂಟ್ಸ್ ಕಂಡುಹಿಡಿತೀವಿ. ರೂಟ್ಸ್ ಕಂಡುಹಿಡಿಯೋದು ಅಂದ್ರೆ ನಾನು ಹೇಳಿನಿ, ಸೊಲ್ಯೂಷನ್ ಕಂಡುಹಿಡಿತೀವಿ, ಅಲ್ಲಿರ್ತಕ್ಕಂಥ ವೇರಿಯಬಲ್ ಏನಿರುತ್ತೆ ಅದ್ರ ವ್ಯಾಲ್ಯೂ ಕಂಡುಹಿಡಿತೀವಿ. ಈ ರೀತಿ ಇದು ಸೆಕೆಂಡ್ ಮೆಥಡ್, ಭಾಳ ಇಂಪಾರ್ಟೆಂಟ್ ಮೆಥಡ್ ಇದು. ಯಾಕಂದರೆ ಮ್ಯಾಕ್ಸಿಮಮ್ ಈಗ ಒಂದು 8 ವರ್ಷ ಆಯಿತು, ಸಾಲ್ವ್ ದ ಕ್ವಾಡ್ರೆಟಿಕ್ ಇಕ್ವೇಷನ್ ಬೈ ಫಾರ್ಮುಲಾ ಮೆಥಡ್ ಅಥವಾ ಸಾಲ್ವ್ ದ ಕ್ವಾಡ್ರೆಟಿಕ್ ಇಕ್ವೇಷನ್ ಯೂಸಿಂಗ್ ಫಾರ್ಮುಲಾ, ಈ ರೀತಿ ಕ್ವೆಶನ್ ಕೇಳಿರ್ತಾರೆ. ಅವ್ರು ಏನಾರು ಬರೀ ಸಾಲ್ವ್ ಕ್ವಾಡ್ರೆಟಿಕ್ ಇಕ್ವೇಷನ್ ಅಂತ ಕೇಳಿದರೆ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಆದರೂ ಯೂಸ್ ಮಾಡ್ಬೋದು, ಫಾರ್ಮುಲಾ ಮೆಥಡ್ ಆದರೂ ಯೂಸ್ ಮಾಡ್ಬೋದು. ಆದರೆ ಸಾಲ್ವ್ ಬೈ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದರೆ ಇದೇ ಮೆಥಡೇ ಅಪ್ಲೈ ಮಾಡಬೇಕು. ರೈಟ್, ಕ್ವಾಡ್ರೆಟಿಕ್ ಫಾರ್ಮುಲಾ. ದ ರೂಟ್ಸ್ ಆಫ್ ದ ಕ್ವಾಡ್ರೆಟಿಕ್ ಇಕ್ವೇಷನ್ ax² + bx + c = 0 ಆರ್ ಗಿವನ್ ಬೈ x = -b + or - √(b² - 4ac)/2a. ಇನ್ನೇ ಮೂವತ್ತಿನ ನೋಡ್ರಿ, ದ ರೂಟ್ಸ್ ಆಫ್ ದಿ ಕ್ವಾಡ್ರೆಟಿಕ್ ಇಕ್ವೇಷನ್ ax² + bx + c = 0 ಆರ್ ಗಿವನ್ ಬೈ x = -b + or - √(b² - 4ac)/2a. ಇಲ್ಲಿ ಭಾಳ ಕಾನ್ಸಂಟ್ರೇಷನ್ ಮಾಡ್ರಿ, ಮೈನಸ್ ಬಿ ಐತಿ, ಇಲ್ಲಿ ಎರಡು ಚಿಹ್ನೆ ಅದಾವ, ಪ್ಲಸ್ ಆರ್ ಮೈನಸ್, ಸ್ಕ್ವೇರ್ ರೂಟ್ ಚಿಹ್ನೆ ಆದ್ಮೇಲೆ ಇದು ಬಿ ಸ್ಕ್ವೇರು ಮೈನಸ್ ಫೋರ್ ಇಂಟು ಎ ಇಂಟು ಎಂಟು ಸಿ ಡಿವೈಡೆಡ್ ಬೈ 2 into a. ಈ ಫಾರ್ಮುಲಾ, ಇದಕ್ಕೆ ನಾವು ಫಾರ್ಮುಲಾ ಮೆಥಡ್ ಅಂತ ಕರಿತೀವಿ. ಕಂಪಲ್ಸರಿ ಫಾರ್ಮುಲಾ ಅಂತ ಕೇಳಿದಾಗ ಈ ಫಾರ್ಮುಲಾ ಬರೀಲೇಬೇಕು, ಈ ಫಾರ್ಮುಲಾಕ್ಕೆ ಮಾರ್ಕ್ಸ್ ಇರುತ್ತೆ. ರೈಟ್, ಇಲ್ಲಿ ಏನು ಇವು ಎ ಬಿ ಸಿ ಅಂದ್ರೆ ಏನಲ್ಲ, ಎ ಈಸ್ ಕೋಎಫಿಷಿಯಂಟ್ ಆಫ್ x² ಬಿ ಈಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆ್ಯಂಡ್ ಸಿ ಈಸ್ ಕಾನ್ಸ್ಟಂಟ್. ಇವೇ ಎ ಬಿ ಸಿ ವ್ಯಾಲ್ಯೂ ಅವ್ರೇನು ಕೊಟ್ಟಿರ್ತಾರಲ್ಲ ನಾ ಇಕ್ವೇಷನ್ ಒಳಗಡೆ, ಅವನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ರೈಟ್, ಸೊಲ್ಯೂಷನ್ ಆಫ್ ಕ್ವಾಡ್ರೆಟಿಕ್ ಇಕ್ವೇಷನ್ ಬೈ ಅಪ್ಲೈಯಿಂಗ್ ದ ಕ್ವಾಡ್ರೆಟಿಕ್ ಫಾರ್ಮುಲಾ. ನಿಮಗೆ ಒಂದ್ ಮಾರ್ಕ್ಸ್ಗೂ ಭಾಳ ಸಲ ಕೇಳ್ಯಾರ, ರೈಟ್ ದ ಕ್ವಾಡ್ರೆಟಿಕ್ ಫಾರ್ಮುಲಾ ಅಂತ ಕೇಳ್ಯಾರ, ಈ ಫಾರ್ಮುಲಾ ಹಚ್ಚಬೇಕು ಅವಾಗ. ರೈಟ್, ಫಾರ್ಮುಲಾ ಮೆಥಡ್, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರ ಫಾಲೋಯಿಂಗ್ ಕ್ವಾಡ್ರೆಟಿಕ್ ಇಕ್ವೇಷನ್ ಬೈ ಯೂಸಿಂಗ್ ಫಾರ್ಮುಲಾ. ದ ಫಸ್ಟ್ ಇಕ್ವೇಷನ್ ಈಸ್ 2x² - 7x + 3 = 0. ಇದ್ರದ್ದು ಸ್ಟೆಪ್ಸ್ ಹೇಳಿಬಿಡ್ತೀನಿ ನೋಡ್ರಿ. ಈ ರೀತಿ ಕ್ವಶನ್ ಕೇಳಿದಾಗ ಬೈ ಫಾರ್ಮುಲಾ ಮೆಥಡ್ ಅಂತ ಕೇಳಿದಾಗ ಫಸ್ಟ್ ಅವ್ರು ಕೊಟ್ಟಿರೋ ಇಕ್ವೇಷನ್ ಅನ್ನು ಬರ್ಕೋಬೇಕು. ಏನೈತಿ ಇಲ್ಲಿ 2x² - 7x + 3 = 0. ಆದ ತಕ್ಷಣನೇ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರೆಟಿಕ್ ಇಕ್ವೇಷನ್ ಅದ್ರ ಕೆಳಗನೆ ಬರೀಬೇಕು. ಅಂದ್ರೆ ಏನು ಸ್ಟ್ಯಾಂಡರ್ಡ್ ಫಾರ್ಮು? ax² + bx + c = 0. ಬರೋದಾದ ತಕ್ಷಣ ಎ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ, ಅವ್ರು ಕೊಟ್ಟಿದ್ರೊಳಗ 2, ಬಿ ವ್ಯಾಲ್ಯೂ -7 ವಿತ್ ಸೈನ್ ಬರೀಬೇಕು. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ, ಅಂದ್ರೆ ಆ ಸಂಖ್ಯೆ ಯಾವ ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ಹಚ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಸಿ ವ್ಯಾಲ್ಯೂ 3. ಇಷ್ಟ ಆದ ತಕ್ಷಣನೇ ಫಾರ್ಮುಲಾ ಬರೀಬೇಕು. x = -b + or - √(b² - 4ac)/2a. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಫಾರ್ಮುಲಾದೊಳಗಡೆ ಮೈನಸ್ ಬಿ ಐತಿ, ಮೈನಸ್ ಗೆ ಮೈನಸ್ ಬರೀಬೇಕು. ಬಿ ವ್ಯಾಲ್ಯೂ ನೋಡ್ಕೊರಿ, ಏನೈತಿ? -7, ದಟ್ ಇಸ್ -7 ಸಬ್ಸ್ಟಿಟ್ಯೂಟ್ ಮಾಡಿದೆ. ±√(b² ಬಿ ಎಷ್ಟೈತೆ ನೋಡ್ರಿ ಇಲ್ಲ, -7, -7² - 4 × 4 × a, ಎ ಅಂದ್ರೆ 2, ಇಂಟು ಸಿ, ಸಿ ಅಂದ್ರೆ 3 / 2a. 2a ಅಂದ್ರೆ 2 × a ಅಂದಂಗೆ, 2a ಎಷ್ಟೈತಿ? 2. ಈಗ ಸಿಂಪ್ಲಿಫೈ ಮಾಡೋಣ. ನಮಗೆ ಆಲ್ರೆಡಿ ಗೊತ್ತೈತಿ -×- ಅಂದ್ರೆ ಏನು? ಪ್ಲಸ್. ಸೊ ಇಟ್ ಈಸ್ 7. ±√(, ಇಲ್ಲಿ -7 ಅಂದ್ರೆ 2 ಸಲ² ಮಾಡಿದ್ರೆ +49, ಇಲ್ಲಿ -4 × 8, 8 × 3 = 24 / 2 = 4. ಆಯ್ತಾ, 7 ± 49 = 25, ದಟ್ ಇಸ್ √(25)/4. ಆಯ್ತಾ, ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೇಕು ನಾವು. ಯಾಕಂದ್ರೆ x = ನಮ್ಗೇನು ಬಂದೈತಿ ಈಗ, ಅದು 7 ± √(25)/4. ಸೊ ವಿಚ್ ಈಸ್ ಈಕ್ವಲ್ ಟು 7 ± √(25)/5. ಇಲ್ಲಿ ಈ 5 2 ಅದಾವು, ಒಂದು +5, ಇನ್ನೂ ಒಂದು -5, ಸಪ್ರೇಟ್ ಆಗಿ ಹಚ್ಕೋಬೇಕು ನೋಡ್ರಿ. 7 ನಾವು ಫಸ್ಟ್ನೇ ನಂಬರ್ ತಗೋತೀನಿ, 7 + 5 / 4, ಇನ್ನೂ ಒಂದು ಯಾವ 5 ಅದು? -5. 7 - 5 / 4 ನೋಡ್ಕೊರಿ, +±5 ಅಂದ್ರೆ ಒಂದು +5, ಇನ್ನೊಂದು -5.
ಅಂದ್ರೆ ಸೆವೆನ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಫೋರ್, ಇನ್ನೂ ಒಂದು ಸೆವೆನ್ ಮೈನಸ್ ಫೈವ್ ಡಿವೈಡೆಡ್ ಬೈ ಫೋರ್. ಏಳಕ್ಕೆ ಐದು ಕೂಡಿಸ್ರಿ ಹನ್ನೆರಡು, ಹನ್ನೆರಡು ನಾಲ್ಕರಲ್ಲಿ ಭಾಗಿಸ್ರಿ ಮೂರು, ಯಾಕಂದ್ರೆ ನಾಲ್ಕು ಮೂರಲ್ಲಿ ಹನ್ನೆರಡು, ಏಳರಾಗ ಐದು ಕಳೆದ್ರಿ ಎರಡು ಡಿವೈಡೆಡ್ ಬೈ ನಾಲ್ಕು. ಸೊ ಇಲ್ಲಿ ಇನ್ನೂ ಏನು ಮಾಡ್ಬೋದು, ಎರಡು ಒಂದ್ಲಿ ಎರಡು ಇರಲಿ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಆರ್ ತ್ರೀ ಕಾಮ ಒನ್ ಬೈ ಟು. ಇಷ್ಟು ಕಂಡು ಹಿಡಿದ್ರೆ ಇದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ. ನೆನ್ಪಿಟ್ಕೋರಿ, ಫಸ್ಟ್ ಅವ್ರು ಕೊಟ್ಟಿರೋ ಇಕ್ವೇಷನ್ ಅನ್ನು ಬರ್ಕೋಬೇಕು, ಅದ್ರ ಕೆಳಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಬರೀರಿ, ಎ ಬಿ ಸಿ ವ್ಯಾಲ್ಯೂ ಬರೀರಿ. ನೆಕ್ಸ್ಟ್ ಸ್ಟೆಪ್ ಬಂದು ಫಾರ್ಮುಲಾ ಬರೀಬೇಕು. ಫಾರ್ಮುಲಾದೊಳಗಡೆ ಮೈನಸ್ ಬಿ ಐತಿ, ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಕೇರ್ಫುಲ್ ಆಗಿರ್ರಿ. ನೆಕ್ಸ್ಟ್ ಅದ್ರೊಳಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಡಿವೈಡೆಡ್ ಬೈ ಟೂ ಎ, ಸಿಂಪ್ಲಿಫೈ ಮಾಡ್ಕೊಂತ ಬರ್ರಿ. ಇಲ್ಲೇ ಕೊನೆಗೆ ನಮಗೆ ನಂಬರ್ ಬಂದಾಗ ಎರಡು ನಂಬರ್ ಇರ್ತಾವೆ, ಇಲ್ಲಿ ಪ್ಲಸ್ ಆರ್ ಮೈನಸ್ ಫೈವ್ ಅಂದರೆ ಒಂದು ಪ್ಲಸ್ ಫೈವ್ ಇನ್ನೊಂದು ಮೈನಸ್ ಫೈವ್, ಸಪ್ರೇಟಾಗಿ ಹಚ್ಕೋಬೇಕು, ಸಿಂಪ್ಲಿಫೈ ಮಾಡಬೇಕು. ಇದೇ ಸ್ಟೆಪ್ಪನ್ನು ಇಂಥವು ಹತ್ತು ಲೆಕ್ಕ ಕೊಡಲಿ, ಇವೇ ಸ್ಟೆಪ್ ಫಾಲೋ ಮಾಡಿ ಸೊಲ್ಯೂಷನನ್ನು ಕಂಡುಹಿಡಿಬೇಕು. ಕೊಟ್ಟಿರೋ ಇಕ್ವೇಷನ್ ಒಳಗಡೆ ಎಕ್ಸ್ ಅನ್ನೋದು ವೇರಿಯೇಬಲ್ ಇತ್ತು, ಲಾಸ್ಟಿಗೆ ಆನ್ಸರ್ ಬರೀಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಕಾಮ ಒನ್ ಬೈ ಟು ಬರಿಬೇಕು. ಇಲ್ಲೇನಾರ ಎಮ್ ಅಂತ ಕೊಟ್ಟಿದ್ರೆ, ಈಗ ಟೂ ಎಮ್ ಸ್ಕ್ವೇರ್ ಮೈನಸ್ ಸೆವೆನ್ ಎಮ್ ಪ್ಲಸ್ ತ್ರೀ ಕೊಟ್ಟರೆ ಎಮ್ ವೇರಿಯೇಬಲ್, ಅವಾಗ ಇಲ್ಲಿ ಫಾರ್ಮುಲಾದೊಳಗೆ ಎಮ್ ಇಸ್ ಕೊಟ್ಟು ಅಂತ ಬರೀಬೇಕು. ಅದಕ್ಕೆ ಇದು ಮಾಡೋಂಗಿಲ್ಲ, ಯಾವ ವೇರಿಯೇಬಲ್ ಕೊಡ್ತಾರೆ ಆ ವೇರಿಯೇಬಲ್ನ ಸಾಲ್ವ್ ಮಾಡಬೇಕು. ರೈಟ್, ಅದೇ ಫಾರ್ಮುಲಾ ಇಲ್ಲಿ ಕಂಟಿನ್ಯೂ ಬರೋದಿನ ನಾನು ಬರೋದು ಎಕ್ಸ್ಪ್ಲೇನ್ ಮಾಡಿ ನಾಗಡೆ. ಅದೇ ಸೆವೆನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಬೈ 4, ಸೆವೆನ್ ಪ್ಲಸ್ ಆರ್ ಮೈನಸ್ ಫೈವ್ ಬೈ ಫೋರ್, ಏಳಕ್ಕೆ ಐದು ಕೂಡಿಸು ಹನ್ನೆರಡು, ಹನ್ನೆರಡು ನಾಲ್ಕು ಒಂದ್ಲಿ ನಾಲ್ಕು ಕೂಡಲಿ ಹನ್ನೆರಡು, ಇಲ್ಲಿ ಏಳರಾಗ ಐದು ಕಳೆದ ಎರಡು, ಎರಡು ಬೈ ನಾಲ್ಕು. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರುವುದಿಲ್ಲ, ಸಿಂಪ್ಲಿ ಅಂದರೆ ಎರಡು ಒಂದ್ಲಿ ಎರಡು ಎರಡು ಕ್ಯಾನ್ಸಲ್ ಮಾಡ್ಬೋದು. ಸೊ ದ ವ್ಯಾಲ್ಯೂ ಆಫ್ ಒನ್ ಎಕ್ಸ್ ಈಸ್ ಒನ್ ಈಸ್ ತ್ರೀ, ಅನದರ್ ಒನ್ ಈಸ್ ಒನ್ ಬೈ ಟು. ಇಲ್ಲಿ ಯಾಕೆ ಎಕ್ಸ್ ವ್ಯಾಲ್ಯೂ ಎರಡು ಬರಾಕತ್ತಾವು ಅಂದರೆ, ಇವು ಕ್ವಾಡ್ರಟಿಕ್ ಇಕ್ವೇಷನ್, ಅಂದರೆ ಎಕ್ಸ್ ಪವರ್ ಎರಡು ಇರುತ್ತೆ. ಎಕ್ಸ್ ಪವರ್ ಎರಡು ಅರ್ಥ ಅಂದ್ರೆ ಏನಂದ್ರೆ ಎಕ್ಸ್ಗೆ ಎರಡು ವ್ಯಾಲ್ಯೂ ಬರ್ತಾವು ಅಂತ ಅರ್ಥ, ಅದಕ್ಕೆ ಕ್ವಾಡ್ರಟಿಕ್ ಅಂತ ಕರಿತೀವಿ ನಾವು. ಆ್ಯಂಡ್ ದ ಸೆಕೆಂಡ್ ಪ್ರಾಬ್ಲಮ್, ಫೈಂಡ್ ದ ರೂಟ್ಸ್ ಆಫ್ ದಿ ಕ್ವಾಡ್ರಟಿಕ್ ಇಕ್ವೇಷನ್. ಕ್ಯೂ ಯು ಅಂದರೆ ಕ್ವಾಡ್ರಟಿಕ್ ಇಕ್ವೇಷನ್. ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಯು ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಯೂಸಿಂಗ್ ದ ಫಾರ್ಮುಲಾ. ಈಗ ಸ್ಟೆಪ್ ನೋಡ್ಕೋರಿ, ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಅನ್ನ ಆ್ಯಸ್ ಇಟ್ ಈಸ್ ಬರ್ಕೋರಿ, ಅದ್ರ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಬರೀರಿ. ಎ ಬಿ ಸಿ ವ್ಯಾಲ್ಯೂ ಬರೆಯೋಣ, ಎ ವ್ಯಾಲ್ಯೂ ಎಷ್ಟೈತಪ್ಪ ಇಲ್ಲೇ ತ್ರೀ, ಬಿ ನೋಡ್ಕೋರಿ ಮೈನಸ್ ಫೈವ್, ಸಿ ಟು. ನೆಕ್ಸ್ಟ್ ಫಾರ್ಮುಲಾ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟೂ ಎ. ಕರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಫಾರ್ಮುಲಾದೊಳಗೆ ಮೈನಸ್ ಇತ್ತು ಮೈನಸ್, ಬಿ ವ್ಯಾಲ್ಯೂ ಎಷ್ಟೈತೆ ನೋಡ್ರಿಲ್ಲೆ ಮೈನಸ್ ಫೈವ್ ಇಂಟು ಬ್ರಾಕೆಟ್ ಮೈನಸ್ ಫೈವ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಇಲ್ಲೇನು ಬಿ ವ್ಯಾಲ್ಯೂ ಬರ್ದಿರಲ್ಲ ಮೈನಸ್ ಫೈವ್, ಅದನ್ನ ಸ್ಕ್ವೇರ್ ಮಾಡೋದು ಮೈನಸ್ ಫೈವ್ ಹೋಲ್ ಸ್ಕ್ವೇರ್. ಇಲ್ಲೇ ಮೈನಸ್ಗೆ ಮೈನಸ್, ನಾಲ್ಕಕ್ಕೆ ನಾಲ್ಕು, ಇಂಟು ಎ, ಎ ಅಂದರೆ ತ್ರೀ, ಇಂಟು ಸಿ, ಸಿ ಅಂದರೆ ಟೂ, ಹೋಲ್ ಡಿವೈಡೆಡ್ ಬೈ ಟೂ ಇಂಟು ತ್ರೀ. ಇಲ್ಲಿ ತ್ರೀ ಯಾಕೆ ಹೇಳ್ರಿ, ಎ ವ್ಯಾಲ್ಯೂ ಇಸ್ ತ್ರೀ. ನೆಕ್ಸ್ಟ್ ಫೈವ್, ಇಲ್ಲಿ ಏನಾಗ್ತಿದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಆಯ್ತು, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಆಫ್ ಮೈನಸ್ ಐದನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಇಪ್ಪತ್ತೈದು, ಮೈನಸ್ ನಾಲ್ಕು ಮೂರಲಿ ಹನ್ನೆರಡು, ಹನ್ನೆರಡು ಆಗಲಿ ಇಪ್ಪತ್ನಾಲ್ಕು, ಡಿವೈಡೆಡ್ ಬೈ ಎರಡು ಮೂರಲಿ ಆರು. ಇನ್ನೂ ಸಿಂಪ್ಲಿಫೈ ಮಾಡೋಣ ಇದನ್ನು, ಐದು ಪ್ಲಸ್ ಆರ್ ಮೈನಸ್ ಇಪ್ಪತ್ತೈದು ಇಪ್ಪತ್ನಾಲ್ಕು ಆದರೆ ಒಂದು. ಸೊ ದ ಸ್ಕ್ವೇರ್ ರೂಟ್ ಆಫ್ ಒನ್ ಈಸ್ ಒನ್. ಸೊ ಎಕ್ಸ್ ಈಸ್ ಇಕ್ವಲ್ ಟು ಫೈವ್ ಪ್ಲಸ್ ಆರ್ ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್. ಅಗೇನ್ ವಿ ಹ್ಯಾವ್ ಟು ವ್ಯಾಲ್ಯೂಸ್ ಫಾರ್ ಒನ್, ಒನ್ ಈಸ್ ಪ್ಲಸ್ ಒನ್, ಅನದರ್ ಒನ್ ಈಸ್ ಮೈನಸ್ ಒನ್. ಇದರ ಅರ್ಥ ಎಕ್ಸ್ ಈಸ್ ಇಕ್ವಲ್ ಟು ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್, ಇದು ಫಸ್ಟ್ ವ್ಯಾಲ್ಯೂ. ಸೆಕೆಂಡ್ ವ್ಯಾಲ್ಯೂ ಫೈವ್ ಮೈನಸ್ ಒನ್ ಡಿವೈಡೆಡ್ ಬೈ ಸಿಕ್ಸ್, ಐದಕ್ಕೆ ಒಂದು ಕೂಡಿಸ್ರಿ ಆರು, ಆರನ್ನ ಆರಿಂದ ಭಾಗಿಸ್ರಿ ಆರು ಒಂದ್ಲಿ ಆರು. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಒನ್. ಇಲ್ಲೇ ಐದರ ಒಂದು ಕಳೀರಿ ನಾಲ್ಕು, ನಾಲ್ಕು ಬೈ ಆರು, ಇನ್ನೂ ಸಿಂಪ್ಲಿಫೈ ಮಾಡ್ಬೋದಲ್ಲ, ಎರಡರಲ್ಲಿ ನಾಲ್ಕು ಎರಡು ಮೂರಲಿ ಆರು. ಸೊ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ಎಕ್ಸ್ ಈಸ್ ಇಕ್ವಲ್ ಟು ಒನ್ ಆ್ಯಂಡ್ ಎಕ್ಸ್ ಈಸ್ ಇಕ್ವಲ್ ಟು ಟೂ ಬೈ ತ್ರೀ. ಈ ರೀತಿ ನೀಟಾಗಿ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಕೊಂತ ಹೋಗಬೇಕು. ಫೈನಲ್ ಆನ್ಸರ್ ಭಾಳನೇ ಇಂಪಾರ್ಟೆಂಟ್, ಅದಕ್ಕೆ ನಾನು ಇಲ್ಲಿ ಏನು ಮಾಡೀನಿ, ಬಾಕ್ಸ್ ಹಾಕೀನಿ. ಸಾಲ್ವ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಝೀರೋ ಯೂಸಿಂಗ್ ಫಾರ್ಮುಲಾ. ಇಷ್ಟೇ ಕೊಟ್ಟಿರ್ತಾರೆ ಎನ್ಯುವಲ್ ಎಕ್ಸಾಮ್ದೊಳಗೆ, ನಿಮಗೆ ನೆನಪು ಬಂದ್ಬಿಡಬೇಕು. ಫಾರ್ಮುಲಾ ಅಂದ ತಕ್ಷಣನೇ ಕ್ವಾಡ್ರಟಿಕ್ ಇಕ್ವೇಷನ್ ಫಾರ್ಮುಲಾ, ಕ್ವಾಡ್ರಟಿಕ್ ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡಬೇಕು ಅಂತ ಅರ್ಥ. ಸೊ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಕ್ವಾಡ್ರಟಿಕ್ ಇಕ್ವೇಷನ್ ಅಂದರೆ, ಇಲ್ಲಿ ಎಕ್ಸ್ ಪವರ್ ಚೆಕ್ ಮಾಡಿರಲ್ಲ ಎಕ್ಸ್ ಸ್ಕ್ವೇರ್. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾಗ ಐತಿ, ಈಗ ಇದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ. ರೈಟ್, ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ನ ಬರೀರಿ, ಅದ್ರ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮ್ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಈ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ, ಎ ವ್ಯಾಲ್ಯೂ ಪ್ಲಸ್ ಟೂ ಐತಿ, ಬಿ ವ್ಯಾಲ್ಯೂ ಇಲ್ಲಿ ಬರೀ ಎಕ್ಸ್ ಐತೆ ಅಂದ್ರೆ ಅರ್ಥ ಏನು, ಒನ್ ಎಕ್ಸ್ ಅಂತ ಅರ್ಥ. ಒನ್ ಎಕ್ಸ್ ಮೀನ್ಸ್ ಬಿ ವ್ಯಾಲ್ಯೂ ಈಸ್ ಒನ್ ಪ್ಲಸ್ ಒನ್, ಸಿ ವ್ಯಾಲ್ಯೂ ಮೈನಸ್ ಫೋರ್, ಸಿ ವ್ಯಾಲ್ಯೂ ಮೈನಸ್ ಫೋರ್. ಆಮೇಲೆ ಕ್ವಾಡ್ರಾಟಿಕ್ ಫಾರ್ಮುಲಾ ಬರೀತೀರಿ,
ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಮೈನಸ್ಸಿಗೆ ಮೈನಸ್ ಬರ್ತೀನಿ ಬಿ ವ್ಯಾಲ್ಯೂ ಇಸ್ 1 ದಟ್ ಇಸ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ವ್ಯಾಲ್ಯೂ ಎಷ್ಟು ಹೇಳಿದ್ರೆ 1 1 ಸ್ಕ್ವೇರ್ ಮೈನಸ್ 4ಕ್ಕೆ 4 ಎ ವ್ಯಾಲ್ಯೂ 2 ಸಿ ವ್ಯಾಲ್ಯೂ ಮೈನಸ್ 4 ಡಿವೈಡೆಡ್ ಬೈ 2 ಇಂಟು 2 ಸಿ ಇಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಆರ್ ಮೈನಸ್ ನೋಡ್ಕೊರಿ 1 ಸ್ಕ್ವೇರ್ 1 ಇಲ್ಲಿ ನೋಡ್ಕೊರಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಎಳ್ಳಿ 8 8 ನಾಲ್ಕಲಿ 32 ಡಿವೈಡೆಡ್ ಬೈ 4 ಇದು ಸ್ಕ್ವೇರ್ ರೂಟ್ ಆಫ್ 33 ಅಂದ್ರೆ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ 33 ಇಸ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅದಕ್ಕೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ ಅಷ್ಟೇ ಹಚ್ಚಬೇಕು ಅದನ್ನು ಸೊ ಮೈನಸ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 33 ಡಿವೈಡೆಡ್ ಬೈ 4 ಸೊ ಫಾರ್ ದಿಸ್ ಈಕ್ವೇಷನ್ ವಿ ಹ್ಯಾವ್ ಟೂ ವ್ಯಾಲ್ಯೂಸ್ ಒನ್ ಈಸ್ ಮೈನಸ್ 1 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 4 ಸೆಕೆಂಡ್ ಒನ್ ಮೈನಸ್ 1 ಮೈನಸ್ ರೂಟ್ 3 ಡಿವೈಡೆಡ್ ಬೈ 4 ಇಲ್ಲೇ ಒಂದೇ ಸಲ ಬರ್ದೀವಿ ಎರಡೂ ಇಲ್ಲಿ ಎರಡು ಸಪರೇಟ್ ಮಾಡಿವಿ ಈ ರೀತಿ ಸಪರೇಟ್ ಮಾಡಿ ಬರೀಬೇಕು ಫೈನಲ್ ಆನ್ಸರ್ ಇದೆ ರೈಟ್ ಈಗ ಇನ್ನೊಂದ್ಸಲ ಇದನ್ನ ನೋಡ್ಕೊಂಡು ಬಿಡ್ರಿ ಇಲ್ಲಿ ನೀಟಾಗಿ ತೋರಿಸ್ತೀನಿ ನಾನು ಬರ್ಕೋಂತ ಹೋಗ್ರಿ ನಿಧಾನಕ್ಕೆ ಬರ್ಕೊಂಡ್ರೆ ಅನ್ಕೊಂಡಿನಿ ಈಗ ನಿಮ್ಗೆ ಹೋಮ್ವರ್ಕ್ ಹಾಕಿ ನಾನು ಎಷ್ಟು ಪ್ರಾಬ್ಲಮ್ಸ್ ಕೊಟ್ಟಿನಿ 5 ಪ್ರಾಬ್ಲಮ್ಸ್ ಕೊಟ್ಟಿನಿ ನಾನು ನೋಡ್ರಿ ಎಷ್ಟು ಸಿಂಪಲ್ ಐತೆ ಅಂದ್ರೆ ಸಾಲ್ವ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬೈ ಫಾರ್ಮುಲಾ ಮೆಥಡ್ ಅಥವಾ ಬೈ ಯೂಸಿಂಗ್ ಫಾರ್ಮುಲಾ ಫಸ್ಟ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12 ಈಕ್ವಲ್ ಟು 0 3x ಸ್ಕ್ವೇರ್ ಮೈನಸ್ 6x ಪ್ಲಸ್ 2 ಈಕ್ವಲ್ ಟು 0 4x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 ಈಕ್ವಲ್ ಟು 0 x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 0 2x ಸ್ಕ್ವೇರ್ ಮೈನಸ್ 3x ಮೈನಸ್ 5 ಈಕ್ವಲ್ ಟು 0 ಈ ಐದು ಪ್ರಾಬ್ಲಮ್ ಅನ್ನ ಈಗೇನು ನಾ ಮೂರು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಸ್ಟೆಪ್ಸ್ ಫಾಲೋ ಮಾಡಿಕೊಂಡು ನೀಟಾಗಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಫಾರ್ಮುಲಾ ಹಚ್ಚಿ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಸಿಗತಾವ್ ದಯವಿಟ್ಟು ಈ ಹೋಮ್ವರ್ಕ್ನ ಐದು ಲೆಕ್ಕ ಬರೆದು ಸಾಲ್ವ್ ಮಾಡಿ ನನಗೆ ಫೋಟೋ ಹಾಕ್ರಿ ಅದು ಕರೆಕ್ಟ್ ಐತೆ ಇಲ್ಲ ನಾನು ಚೆಕ್ ಮಾಡಿ ನಿಮಗೆ ಹಾಕ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಈ ಐದು ಪ್ರಾಬ್ಲಮ್ಸ್ ಭಾಳನೇ ಇಂಪಾರ್ಟೆಂಟು ನಾನು ಇಲ್ಲಿ ಎನ್ಯುವಲ್ ಎಕ್ಸಾಮಿಗೆ ಕೇಳಿರೋ ಐದು ಪ್ರಾಬ್ಲಮ್ಸ್ ಹಾಕಿದೆ ನಿಮ್ಮ ಎಕ್ಸಸೈಸ್ನಾಗ ಇಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲ ಇವು ಅದಕ್ಕೆ ಕೇರ್ಫುಲ್ ಆಗಿ ರಫ್ನೊಳಗೆ ಬಿಡಿಸಿ ತೆಗೆದು ನನಗೆ ಹಾಕ್ರಿ ರೈಟ್ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಇದನ್ನು ನಾನು ನಿಮಗೆ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಕೊಡಾಕತ್ತೀನಿ ಸಾಲ್ವ್ 4x ಸ್ಕ್ವೇರ್ ಪ್ಲಸ್ 4 ರೂಟ್ 3x ಪ್ಲಸ್ 3 ಈಕ್ವಲ್ ಟು 0 ಯೂಸಿಂಗ್ ಫಾರ್ಮುಲಾ ಆಮೇಲೆ ಇದು ಎಕ್ಸಸೈಸ್ 10.3 ಮೂರನೇ ಪ್ರಾಬ್ಲಮ್ ಇದು ಸ್ವಲ್ಪ ಡಿಫ್ರೆಂಟ್ ಐತೆ ಅಷ್ಟೇ ಏನೇ ಅಷ್ಟೇನು ಕಷ್ಟ ಇಲ್ಲ ಫಸ್ಟ್ ಪ್ರಾಬ್ಲಮ್ ನನ್ನ ಬರೀರಿ ನೆಕ್ಸ್ಟ್ ಅದ್ರ ಕೆಳಗಡೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೀರಿ ರೈಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ ಎ ವ್ಯಾಲ್ಯೂ 4 ಬಿ ವ್ಯಾಲ್ಯೂ ನೋಡ್ಕೊರಿ ಎಕ್ಸ್ ಬಿಟ್ಟು ಈಗ ನೋಡ್ಕೊರಿ ಎಕ್ಸನ್ನ ಮುಚ್ತೀನಿ ಏನೇನು ಉಳಿತು ಪ್ಲಸ್ 4 ರೂಟ್ 3 ಅದನ್ನು ಬರೀಬೇಕು ಆ್ಯಸ್ ಇಟ್ ಇಸ್ ಬಿ ಎಕ್ಸ್ಗೆ ಎಕ್ಸ್ ಬಿಟ್ಟು 4 ರೂಟ್ 3 ಬಿ 4 ರೂಟ್ 3 ಸಿ ವ್ಯಾಲ್ಯೂ ದಟ್ ಇಸ್ 3 ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಬರೀರಿ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಮೈನಸ್ಸಿಗೆ ಮೈನಸ್ ಬಿ ಅಂದರೆ ಎಷ್ಟಿತ್ತು ನೋಡ್ರಿ ಇಲ್ಲೇ 4 ರೂಟ್ 3 4 ರೂಟ್ 3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ 4 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ 4 ಇಂಟು ಸಿ 3 ಡಿವೈಡೆಡ್ ಬೈ 2 ಇಂಟು 4 ಬಿಕಾಸ್ ಎ ವ್ಯಾಲ್ಯೂ ಇಸ್ 4 ಈಗ ನಿಮಗಿದು ಇಲ್ಲಿ 4 ರೂಟ್ 3 ಹೋಲ್ ಸ್ಕ್ವೇರ್ ಐತಲ್ಲ ಅದನ್ನ ಹೆಂಗೆ ಬಿಡಿಸೋದು ಹೇಳ್ತೀನಿ ನೋಡ್ರಿ 4 ರೂಟ್ 3 ಇಟ್ಸ್ ಹೋಲ್ ಸ್ಕ್ವೇರ್ ಅಂದಾಗ ಇಲ್ಲಿ ಎರಡು ನಂಬರ್ ಅದಾವೆ ಒಂದು 4 ಇನ್ನೊಂದು ರೂಟ್ 3 ಎರಡೂ ಸಪ್ರೇಟ್ ಆಗಿ ಸ್ಕ್ವೇರ್ ಮಾಡ್ಬೇಕಂದ್ರೆ 4 ಸ್ಕ್ವೇರ್ ಇಂಟು ರೂಟ್ 3 ಸ್ಕ್ವೇರ್ ಈ ಚಿಹ್ನೆ ಈ ಎರಡು ಕ್ಯಾನ್ಸಲ್ ಆಯಿತು 4 ನಾಲ್ಕಲಿ 16 ಇಲ್ಲಿ ಎಷ್ಟು ಉಳಿತು 3 16 ಮೂರಲಿ 48 ಸೊ ದ ವ್ಯಾಲ್ಯೂ ಆಫ್ 4 ರೂಟ್ 3 ಹೋಲ್ ಸ್ಕ್ವೇರ್ ಇಸ್ 48 ಇಲ್ಲಿ ಬರ್ತೀನಿ ನೋಡ್ರಿ 4 ರೂಟ್ 3 ಹೋಲ್ ಸ್ಕ್ವೇರ್ ಇನ್ನೇಮ್ ಹೇಳ್ತೀನಿ ಇದು ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ಈಗ 4 ನಾಲ್ಕಲಿ 16 ರೂಟ್ 3 ಸ್ಕ್ವೇರ್ ಅಂದ್ರೆ 3 ಮೈನಸ್ 4 ನಾಲ್ಕಲಿ 16 16 ಮೂರಲಿ 48 ಡಿವೈಡೆಡ್ ಬೈ 7 ನಾಲ್ಕಲಿ 8 ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ ಇಲ್ಲಿ ನೋಡ್ಕೊರಿ 16 ಮೂರಲಿ 48 48 ರ 48 ಕಳೆದ್ರೆ 0 ಸೊ ಮೈನಸ್ 4 ರೂಟ್ 3 ಪ್ಲಸ್ ಆರ್ ಮೈನಸ್ 0 ಬೈ 8 ಇದರ ಅರ್ಥ ಈ 0 ಬಿಟ್ಬಿಡ್ರಿ ಏನು ಉಳಿತು ಗೊತ್ತಾ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ರೂಟ್ 3 ಡಿವೈಡೆಡ್ ಬೈ 8 ಉಳಿತು ಇಲ್ಲೇ 4 ಒಂದ್ಲಿ 4 ಎಳ್ಳಿ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ಗೊತ್ತಾ ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ 3 ಬೈ 2 ನೆನಪಿಟ್ಕೋರಿ ಇಲ್ಲಿ ಒಂದ ಬೆಂದೈತೆ ಅಂತ ಹೇಳಿ ಒಂದ ಹಚ್ಚೋಂಗಿಲ್ಲ ಎನ್ಯುವಲ್ ಎಕ್ಸಾಮ್ನಾಗ ಯಾಕಂದ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದ್ರಿಂದ ಇನ್ನೂ ಒಂದು ವ್ಯಾಲ್ಯೂನೂ ಇದೇ ಐತೆ ಅಂತ ಅರ್ಥ ಅಂದರೆ ಮೈನಸ್ ರೂಟ್ 3 ಬೈ 2 ಎರಡು ಸಲ ಬರೀಬೇಕು ಅದನ್ನೇ ಆನ್ಸರ್ನೊಳಗೆ ಯಾಕಂದ್ರೆ ಇಲ್ಲಿ 0 ಬಂದೈತೆ ಅಷ್ಟೇ ಮತ್ತೇನಿಲ್ಲ ಮತ್ತೆ ನೀವು ಇದು ಒಂದ ಬರೆದ್ರೆ ಲೀನಿಯರ್ ಈಕ್ವೇಷನ್ ಆಗುತ್ತೆ ಆದ್ರಿಂದ ಎರಡು ವ್ಯಾಲ್ಯೂನ ಎರಡು ಸೇಮ್ ಬರೀಬೇಕು ಅದಕ್ಕೆ ಸ್ಟೂಡೆಂಟ್ಸ್ ನಾನು ಇಲ್ಲಿವರೆಗೂ ನಿಮಗೆ 4 ಪ್ರಾಬ್ಲಮನ್ನು ಫಾರ್ಮುಲಾ ಮೆಥಡ್ ನಾನು ಎಕ್ಸ್ಪ್ಲೇನ್ ಮಾಡೀನಿ
ಇವು ನಾಲ್ಕನ್ನು ಪ್ರಾಕ್ಟೀಸ್ ಮಾಡಿರಿ ಫಸ್ಟ್ ಒಂದು ಎರಡು ಬಿಟ್ಟು ಮೂರು ಸಲ ವಿಡಿಯೋ ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಕಂಪ್ಲೀಟ್ ಪರ್ಫೆಕ್ಟ್ ಆದಮೇಲೆ ಇವಷ್ಟು ಪರ್ಫೆಕ್ಟ್ ಆಯಿತು ಅನ್ಕೋರಿ. ಪರ್ಫೆಕ್ಟ್ ಆದಮೇಲೆ ನೀವು ಕೊಟ್ಟಿನಿ ನಾನು ಐದು ಪ್ರಾಬ್ಲಮ್ಸ್ ಕೊಟ್ಟಿನಿ ಇಲ್ಲೇ. ಈ ಐದು ಪ್ರಾಬ್ಲಮ್ಸನ್ನು ರಫ್ ನೋಡಿ ಫಸ್ಟ್ ಬರ್ಕೊಂಡು ಸಾಲ್ವ್ ಮಾಡಿ ಅದು ಕರೆಕ್ಟ್ ಐತೋ ಇಲ್ಲೋ ಅಂತ ನನಗೆ ಕಳಿಸ್ರಿ, ನಾನು ನಿಮಗೆ ವಾಪಸ್ ಅದನ್ನು ಹಾಕ್ತೀನಂತೆ. ರೈಟ್, ಥ್ಯಾಂಕ್ ಯು.